ನಾವು ಇಂದು ಒಂದು ಹೆಚ್ಚು ಪ್ರಕಾಶ ಕೊಡುವ ಟಾರ್ಚನ್ನು ಮಾಡುವ. ಇದಕ್ಕಾಗಿ ಒಂದು ಎಲ್ ಇ ಡಿ ಪಟ್ಟಿ ಬೇಕಾಗುವುದು. ಇದೇ ರೀತಿ ಒಂದು ಚಿಕ್ಕದಾದ ಪ್ಲಾಸ್ಟಿಕ್ ಪೆಟ್ಟಿಗೆ, ಆನ್ ಆಫ್ ಸ್ವಿಚ್ಚು, 9 ವೋಲ್ಟ್ದ ಬ್ಯಾಟ್ರಿ, ಕನೆಕ್ಟರು ಹಾಗೂ ಕತ್ತರಿ ಕೂಡ ಬೇಕಾಗುವು. ಕನೆಕ್ಟರ್ದ ತಂತಿಯ ಮೇಲಿನ ಆವರಣವನ್ನು ಕತ್ತರಿಸಿ ಒಳಗಿನ ತಾಮ್ರದ ತಂತಿಯನ್ನು ಹೊರತೆಗೆಯಿರಿ. ಇದೇ ರೀತಿ ಎರಡನೇ ವಯರ್ದಲ್ಲಿ ಕೂಡ ಮಾಡಿ. ತಾಮ್ರದ ತಂತಿಗಳನ್ನು ಹೊರತನ್ನಿ. ಒಂದು ವಯರ್ದ ತುಂಡನ್ನು ತೆಗೆದುಕೊಂಡು ಅದರ ತುದಿಗಳ ಮೇಲೆ ಪ್ಲಾಸ್ಟಿಕ್ಕನ್ನು ಹೊರತೆಗೆಯಿರಿ. ಆನ್ ಆಫ್ ಸ್ವಿಚ್ ಒಂದು ಬದಿಗೆ ಈ ವಯರನ್ನು ಜೋಡಿಸಿ. ಸ್ವಿಚ್ ಈಗ ಸೀರೀಸ್ದಲ್ಲಿ ಕನೆಕ್ಟ್ ಆಗಿದೆ. ಎಲ್ ಇ ಡಿ ಪಟ್ಟಿಯನ್ನು ಕೊಂಡು ತರಬಹುದು. ಇದರಲ್ಲಿಯ 3 ಎಲ್ ಇ ಡಿ ಬಲ್ಬ್ಗಳ ಪಟ್ಟಿಯನ್ನು ಕತ್ತರಿಸಿ ಬೇರ್ಪಡಿಸಿ. 9 ವೋಲ್ಟ್ ಬ್ಯಾಟ್ರಿಯನ್ನು ಕನೆಕ್ಟರ್ಗೆ ಜೋಡಿಸಿ. ಈ ವಯರ್ದ ತುದಿಯನ್ನು ಎಲ್ ಇ ಡಿ ಮೇಲಿಟ್ಟಾಗ ಎಲ್ ಇ ಡಿ ಬೆಳ್ಳನೆ ಬೆಳಗುವುದು. ಆನ್ ಆಫ್ ಮಾಡಿದಾಗ ಎಲ್ ಇ ಡಿ ಬೆಳಗುವುದಿಲ್ಲ. ಈ ಪ್ಲಾಸ್ಟಿಕ್ ಪಟ್ಟಿಯಲ್ಲಿ ಒಂದು ಆಯತಾಕಾರದ ಕಿಂಡಿಯನ್ನು ಕೊರೆದು ಬೇರ್ಪಡಿಸಿ. ಇದರಲ್ಲಿ ಸ್ವಿಚ್ಚು ಗಟ್ಟಿಯಾಗಿ ಕೂಡಲಿ. ಒಳಗೆ ಬ್ಯಾಟ್ರಿಯನ್ನು ಇಡಿ. ವಯರ್ಗಳು ಹೊರಬರಲಿ. ಎಲ್ ಇ ಡಿ ಪಟ್ಟಿಯನ್ನು ಡಬ್ಬಿಯ ಮೇಲೆ ಅಂಟಿಸಿ. ಬ್ಯಾಟ್ರಿಗೆ ವಯರನ್ನು ಜೋಡಿಸಿ. ಈಗ ಆನ್ ಆಫ್ ಸ್ವಿಚ್ ಒತ್ತಿದಾಗ ಎಲ್ ಇ ಡಿ ಪ್ರಕಾಶ ಬೀರುವುದು. ಎಲ್ ಇ ಡಿ ಕಡಿಮೆ ಕರೆಂಟನ್ನು ಖರ್ಚು ಮಾಡುವುದರಿಂದ ಬ್ಯಾಟ್ರಿ ಸಾಕಷ್ಟು ದಿನ ಪೂರೈಸಲು ಸಾಕು.